ಬೈಕ್ ಸಹಿತ 12 ಅಡಿ ಆಳದ ಗುಂಡಿಗೆ ಬಿದ್ದ ವ್ಯಕ್ತಿ ಆಶ್ಚರ್ಯ ರೀತಿಯಲ್ಲಿ ಪಾರಾದ ಘಟನೆ ಗಡಿ ಜಿಲ್ಲೆ ಚಾಮರಾಜನಗರದ ಕೊಳ್ಳೇಗಾಲದಲ್ಲಿ ನಡೆದಿದೆ. 24/7 ಕುಡಿಯುವ ನೀರು ಯೋಜನೆಗೆ ಪೈಪ್ಲೈನ್ ಕಾಮಗಾರಿಗೆ ತೆಗೆಯಲಾಗಿದ್ದ ಗುಂಡಿಗೆ ಬೈಕ್ ಸವಾರ ಆಯ ತಪ್ಪಿ ಬಿದ್ದರೂ ಅದೃಷ್ಟವಶಾತ್ ಅಚ್ಚರಿ ರೀತಿಯಲ್ಲಿ ಪಾರಾಗಿರುವ ಘಟನೆ ನಗರದ ಎಂಜಿಎಸ್ಬಿ ವೃತ್ತದಲ್ಲಿ ಬಳಿ ನಿನ್ನೆ ಸಂಜೆ ಜರುಗಿದೆ. ನಗರದ ಬಸ್ತಿಪುರ ಬಡಾವಣೆಯ ರಾಜು ಎಂಬಾತ ಈ ಘಟನೆಯಿಂದ ಅಚ್ಚರಿ ರೀತಿಯಲ್ಲಿ ಪಾರಾಗಿದ್ದಾರೆ. ಎಂದಿನಂತೆ ಗಾರೆ ಕೆಲಸ ಮುಗಿಸಿಕೊಂಡು ಇಂದು ಸಂಜೆ 7:20 ಸಮಯದಲ್ಲಿ ತನ್ನ ಡಿಯೋ ಬೈಕ್ನಲ್ಲಿ ಮನೆಗೆ ಮರಳುವಾಗ ಎಂಜಿಎಸ್ಬಿ ವೃತ್ತದ ಬಳಿ ಎದುರಿನಿಂದ ಬರುತ್ತಿದ್ದ ವಾಹನಗಳ ಬೆಳಕು ಕಣ್ಣಿಗೆ ಬಿದ್ದಾಗ ವಿಚಲಿತರಾಗಿ ಬೈಕ್ ಸಹಿತ 12 ಆಳದ ಗುಂಡಿಗೆ ಬೈಕ್ ಸವಾರ ಆಯ ತಪ್ಪಿ ಬಿದ್ದಿದ್ದಾರೆ. ತಕ್ಷಣ ಆ ಮಾರ್ಗವಾಗಿ ತೆರಳುತ್ತಿದ್ದ ಸಾರ್ವಜನಿಕರು ಆತನನ್ನು ಹಳ್ಳದಲ್ಲಿ ಬಿದ್ದಿದ್ದವನನ್ನು ರಕ್ಷಿಸಿದ್ದಾರೆ. ಕೂಡಲೇ ಪಟ್ಟಣ ಠಾಣೆ ಪೊಲೀಸರು ಸ್ಥಳಕ್ಕಾಗಮಿಸಿ ಬೈಕ್ ಮೇಲಕ್ಕೆತ್ತಿದ್ದಾರೆ.